ಶ್ರೀ ಗಳಗನಾಥ ಮತ್ತು ರಾಜಪುರೋಹಿತ ಪ್ರತಿಷ್ಠಾನಕ್ಕೆ ಚಕ್ರವರ್ತಿ ಸೂಲಿಬೇಲೆ ಅಧ್ಯಕ್ಷರನ್ನಾಗಿ ಮಾಡಿರುವುದು, ನನಗೆ ಪ್ರತಿಷ್ಠಾನದ ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳಿದ್ದಾರೆ ಚಕ್ರವರ್ತಿ ಸೂಲಿಬೇಲೆ. ಸರ್ಕಾರದ ಹೊಣೆಯನ್ನ ಈಗ ನಯವಾಗಿ ತಿರಸ್ಕರಿಸಿದ್ದಾರೆ ಚಕ್ರವರ್ತಿ ಸೂಲಿಬೇಲೆ ಅವರು. ಚಕ್ರವರ್ತಿ ಸೂಲಿಬೇಲೆ ಅವರಿಗೂ ಕೂಡ ಈಗಾಗಲೇ ಇದರಲ್ಲಿ ಒಂದು ಅಧ್ಯಕ್ಷ ಸ್ಥಾನವನ್ನ ಮಾಡಲಾಗಿದೆ ಶ್ರೀ ಗಳಗನಾಥ ಮತ್ತು ರಾಜಪುರೋಹಿತ ಪ್ರತಿಷ್ಠಾನಕ್ಕೆ. ಆದ್ರೆ ನಯವಾಗಿ ಈ ಒಂದು ಆಫರ್ ಅನ್ನ, ಹೊಣೆಯನ್ನ, ಜವಾಬ್ದಾರಿಯನ್ನ ತಿರಸ್ಕರಿಸಿದ್ದಾರೆ ಚಕ್ರವರ್ತಿ ಸೂಲಿಬೇಲೆ. ಗಳಗನಾಥರ ಬಗ್ಗೆ ನನಗೆ ಗೌರವ ಇದೆ, ಆಯ್ಕೆ ಮಾಡಿದ್ದಕ್ಕೆ ನನಗೆ ಅಚ್ಚರಿಯ ಜೊತೆಗೆ ಸಂತಸನೂ ಆಗಿದೆ. ಈ ಅವಕಾಶವನ್ನು ನಾನು ಸ್ವೀಕರಿಸಲಾರೆ, ಗೌರವಯುತವಾಗಿ ಮರಳಿಸ್ತಾ ಇದ್ದೇನೆ ಅಂತ ಹೇಳಿ ಸರ್ಕಾರದ ಆದೇಶವನ್ನ ತಿರಸ್ಕರಿಸಿದ್ದಾರೆ ಚಕ್ರವರ್ತಿ ಸೂಲಿಬೇಲೆ. ಹಿಂದೂ ಕಾರ್ಯಕರ್ತರ ಹತ್ಯೆಯ ವಿಷಯದಲ್ಲಿ ಸಿಡಿದೆದ್ದಿದ್ರು ಚಕ್ರವರ್ತಿ ಸೂಲಿಬೇಲೆ ಅವರು. ಸಾಕಷ್ಟು ಆರೋಪಗಳನ್ನ, ಸಾಕಷ್ಟು ವಿಚಾರಗಳನ್ನ ನೇರವಾಗಿ ಹೇಳುವಂತಹ ಪ್ರಯತ್ನ ಮಾಡಿದ್ರು. ಹೆಣಗಳ ಮೇಲೆ ಸರ್ಕಾರ ನಡೀತಾ ಇದೆ ಅಂತ ಹೇಳಿ ಚೀಮಾರಿಯನ್ನ ಕೂಡ ಹಾಕಿದ್ರು ಚಕ್ರವರ್ತಿ ಸೂಲಿಬೇಲೆ. ಈಗ ಸರ್ಕಾರ ಕೊಟ್ಟ ಈ ಪ್ರತಿಷ್ಠಾನದ ಅಧ್ಯಕ್ಷ ಸ್ಥಾನವನ್ನ ತಿರಸ್ಕರಿಸಿದ್ದಾರೆ ಸೂಲಿಬೇಲೆ. ಒಂದ್ ಕಡೆ ಮನವೊಲಿಸುವಂತಹ ಕೆಲಸಗಳು ಸರ್ಕಾರ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಈ ರೀತಿಯಾಗಿ ಸರ್ಕಾರ ಮಾಡುವಂತಹ ಕೆಲಸದಿಂದ ನೇರವಾಗಿ ಹೇಳೋದಿಕ್ಕಾಗೋದಿಲ್ಲ, ಕೆಲಸ ಕಾರ್ಯಗಳನ್ನ ಮಾಡೋದಿಕ್ಕಾಗೋದಿಲ್ಲ, ನಾವು ಸರ್ಕಾರದಲ್ಲೇ ಒಂದು ರೀತಿಯ ಪಾಲ್ಗೊಳ್ಳುವವರು ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ.